ರಾಜ್ಯದಲ್ಲಿ ಹಾಲಿ ಸಂಸದರು ಬಹಳ ಜನ ಇದ್ದಾರೆ ಮೇಡಮ್, ಆದ್ರೂ ಕೂಡ ಬೇರೆದವ್ರದ್ದು ಮಾಹಿತಿಯನ್ನು ಕೂಡ ಕೇಂದ್ರ ನಾಯಕರು ಸಂಗ್ರಹಿಸಿದ್ದಾರೆ. ನೀವು ಹೇಳ್ತೀರಿ ನಡ್ಡಾನು ಹೇಳಿಲ್ಲ, ಮೋದಿನೂ ಹೇಳಿಲ್ಲ, ಯಾರನ್ನೂ ಹೇಳಿಲ್ಲ ಅಂತ, ತಜ್ಞಾಗಿ ಸಂಗ್ರಹ ಮಾಡೋ ಅವಶ್ಯಕತೆ ಇತ್ತು. ಖಂಡಿತವಾಗಿ ಸಂಗ್ರಹ ಮಾಡಬೇಕು, ನಿಮ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ. ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ, ಅದಕ್ಕೆ ನಾನೇ ಹೇಳ್ತೀನಿ. ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನನಗೆ ಅನುಕೂಲ ಆಗಿದೆ. ಯಾಕೆಂದ್ರೆ ಇಲ್ಲಾಂದ್ರೆ ಶೋಭಾ ಅಚ್ಚೆ ಕಾಮ್ ಕರ್ತಿ ಹೇ, ಪಾರ್ಟಿ ಕಾಮ್ ದೇ ದೋ, ಸರ್ಕಾರ ಕಾಮ್ ದೇ ದೋ ಕರ್ತಿ ಹೇ ಅಂತ ಹೇಳ್ತಾ ಇದ್ರು. ಇವತ್ತು ಆಗಿಲ್ಲ. ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಂಗ್ರಹ ಮಾಡಿದ್ರು. ಆವಾಗ ಸತ್ಯ ಗೊತ್ತಾಗುತ್ತೆ, ನಮ್ಮ ವ್ಯಕ್ತಿತ್ವ ಏನು, ನಾವೇನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀವಿ, ನಾವೇನು ಮಾಡಿಲ್ಲ, ಏನನ್ನ ಮಾಡಬಾರ್ದು, ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ, ಸಂಗ್ರಹ ಮಾಡ್ತಾರೆ. ಇದರಿಂದ ನನಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದರೆ ನನಗೆ ಅನುಕೂಲ ಆಗುತ್ತೆ ಹೊರತು ನನಗೆ ಕೆಟ್ಟದಾಗಲ್ಲ. ಅದಕ್ಕಾಗಿ ನನ್ನ ಹೈಕಮಾಂಡ್ ಮೇಲೆ ನಾನು ಆರಂಭದಲ್ಲೇ ಹೇಳಿದ್ದೀನಿ, ನನ್ನ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ, ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಪಾರ್ಟಿ ಕೆಲಸ ಕೊಡಲಿ, ಸರ್ಕಾರ ಕೆಲಸ ಕೊಡಲಿ, ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಥವಾ ಕೆಲವು ಸಂದರ್ಭದಲ್ಲಿ ಇದು ವ್ಯತ್ಯಾಸನೂ ಆಗ್ಬೋದು. ಯಾಕಂದ್ರೆ ಅಲ್ಲಿಯ ಜಾತಿಯ ಸಮೀಕರಣ ಇರ್ಬೋದು ಅಥವಾ ಮಹಿಳೆ ಅನ್ನುವಂಥದ್ದು ಇರ್ಬೋದು ಅಥವಾ ಬೇರೆ ಜಾತಿಗೆ ಅಕೊಮಿಡೇಟ್ ಮಾಡಬೇಕು, ಹಿಂದುಳಿದ ವರ್ಗಕ್ಕೆ ಮಾಡಬೇಕು ಅನ್ನುವಂಥದ್ದು ಇರ್ಬೋದು, ಇದಕ್ಕೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ನಮ್ಮ ಕೆಲಸವನ್ನ ನಮ್ಮ ಶ್ರಮವನ್ನ ನಮ್ಮ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದಕ್ಕೆ ನಾನೊಬ್ಳು ಉದಾಹರಣೆ ಇದ್ದೀನಿ. ಖಂಡಿತವಾಗಿ ಆಗುತ್ತೆ, ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಅವಾಗ ಸತ್ಯ ಗೊತ್ತೇ ಆಗಿ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿಯ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಯಾಕೆಂದ್ರೆ ನಮ್ಮ ಕ್ಷೇತ್ರಕ್ಕೆ ಕಳೆದ 10 ವರ್ಷದಲ್ಲಿ ಬಂದಂತ ಸಂಸ್ಥೆಗಳು ಹಿಂದೆ ಎಂದೂ ಬಂದಿಲ್ಲ. ಕೇಂದ್ರೀಯ ವಿದ್ಯಾಲಯ ಇರಲಿಲ್ಲ, ನಮ್ಮ 2 ಜಿಲ್ಲೆಯಲ್ಲಿ ಉಡುಪಿಯಲ್ಲೂ ಇರಲಿಲ್ಲ, ಚಿಕ್ಕಮಗಳೂರಲ್ಲಿ ಇರಲಿಲ್ಲ. ಇವತ್ತು ಕೇಂದ್ರೀಯ ವಿದ್ಯಾಲಯ ಬಂದಿದೆ, ಚಿಕ್ಕಮಗಳೂರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ, GITC ಅನ್ನುವಂಥ ಸಂಸ್ಥೆ ಇವತ್ತು ಟ್ರೈನಿಂಗ್ ಕೊಟ್ಟು ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗುವಂತ ಒಂದು ತರಬೇತಿ ಕೇಂದ್ರ ಬಂದಿದೆ. ಜೆನ್ಸನ್ ಜುವೆಲ್ಸ್ಗೆ ದೇಶದಲ್ಲಿ 2ನೇ ಸಂಸ್ಥೆ ಇರುವಂತದ್ದು, ಟ್ರೈನಿಂಗ್ ಇರುವಂತದ್ದು ದೇಶದಲ್ಲಿ ಒಂದೇ ಇತ್ತು. ಆದರೆ ಉಡುಪಿಯಲ್ಲಿ ಜೆನ್ಸನ್ ಜುವೆಲ್ಸ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂತೇಳಿ ಅದು ಬಂದಿದೆ, ಸಖಿ ಒನ್ ಶಾಪ್ ಸೆಂಟರ್ ಬಂದಿದೆ. ಈ ರೀತಿ ಹಲವಾರು ಸಂಸ್ಥೆಗಳನ್ನ ನಾನು ಪಟ್ಟಿ ಮಾಡಬಹುದು, ಅದೆಲ್ಲವೂ ಕೂಡ ನಮ್ಮ ಉಡುಪಿಗೆ ಬಂದಿದೆ. ಹೈವೇಗಳು ಅಭಿವೃದ್ಧಿಯಾಗಿ ಎಲ್ಲ ಸ್ಟೇಟ್ ಹೈವೇಗಳು ಇವತ್ತು NH ಆಗಿದ್ದಾವೆ, CRF ಅಲ್ಲಿ ರೋಡ್ ಬಂದಿದೆ, PMJS ಅಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ ಅಂತ ಸಂಸ್ಥೆಗಳು ಬಂದು, ಖೇಲೋ ಇಂಡಿಯಾದಲ್ಲಿ ದುಡ್ಡು ಬಂದಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆ ಬಂದಿದೆ, IIT ದುಡ್ಡು ಬಂದಿದೆ. ಇದು ಈ ರೀತಿ ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ದುಡ್ಡು ಬಂದಿದೆ. ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಗಳಾಗಿದ್ದಾವೆ, ನಮ್ಮ ವೆಂಟಿಲೇಟರ್ ಸಂಖ್ಯೆ ಜಾಸ್ತಿ ಆಗಿದೆ, ICUಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕಾಗಿ ಹೇಳ್ಕೊಳ್ಳೋದಕ್ಕೆ ಸುಮಾರಷ್ಟು ಇದ್ದಾವೆ. ಉಡುಪಿ ಮತ್ತು ಚಿಕ್ಕಮಗಳೂರು 2 ಅಮೃತ ರೈಲ್ವೆ ಸ್ಟೇಷನ್ ಆಗಿ ಇವತ್ತು ಘೋಷಣೆ ಮಾಡಿದ್ದಾರೆ. ಈ ರೀತಿ ಎಲ್ಲವನ್ನು ಕೊಂಕಣ್ ರೈಲ್ವೆಗೆ ಎಲೆಕ್ಟ್ರಿಫಿಕೇಶನ್ ಮೊದಲ ಬಾರಿಗೆ ಆಗಿದೆ ಅಂತ ಸಂಸ್ಥೆಗಳು ಬಂದಿದ್ದಾವೆ. ಅದಕ್ಕಾಗಿ ನಮ್ಮ ಸಾಧನೆ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಗೆ ಯಾರಾದರೂ ವಿರೋಧ ಮಾಡಬೇಕು, ಆಗ ಎಲ್ಲರೂ ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ, ಇದನ್ನ ತಿಳ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ನನಗೆ ವಿಶ್ವಾಸ ಇರೋದು ನನ್ನ ಹೈಕಮಾಂಡ್ ಮೇಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.